एवन न्यूज में आप सभी दर्शकों का स्वागत है। मैं आपके साथ इलियास बड़ेघर। आज अखिल कर्नाटक राइत संघ बीजापुर जिला घटक की ओर से बीजापुर जिला अधिकारी के जरिए रीजनल कमिश्नर बेलगावी को मनीपत्र देकर अप्रैल महीने के आखिर तक सभी कैनाल्स में पानी छोड़कर किसानों को राहत देने का आग्रह किया गया। इस मौके पर बात करते हुए संगठन के जिला जनरल सेक्रेटरी अरविंद कुलकर्णी ने बात करते हुए अपनी प्रतिक्रिया व्यक्त की। बेके बेकू नीरु बेको बेके बेकू नीरु बेको अखंड कर्नाटक रैत संघ के जयमंगली रैतर होराट के जयमंगली बेके बेकू नीरु बेको बेके बेकू नीरु बेको बेके बेकू नीरु बेको बेके बेकू नीरु बेको एप्रिल अंतदवरेगे नीरु हरिसबेकु ಮೇಲ್ದಂಡೆ ಯೋಜನೆ ವ್ಯಾಪ್ತಿಗೆ ಬರ್ತಕ್ಕಂತ ಮುಳವಾಡ ಹಾಗೂ ಚಿಮ್ಮಿಲಿಗೆ ಏತ ನೀರಾವರಿ ಕಾಲುವೆಗಳಿಗೆ ಏಪ್ರಿಲ್ ಅಂತ್ಯದವರೆಗೂ ನೀರನ್ನು ಹರಿಸಿ ಬೇಸಿಗೆ ಸಂದರ್ಭದಲ್ಲಿ ಬೆಳೆಯತಕ್ಕಂಥ ಬೆಳೆಗಳಿಗೆ ನೀರಿನ ಅನುಕೂಲತೆ ಕಲ್ಪಿಸಬೇಕಂತ ತಿಳ್ಕೊಂಡು ಹೇಳಿ ನಾವು ಸುಮಾರು 2-3 ಬಾರಿ ಕೃಷ್ಣಭಾಗ್ಯ ಜಲ ನಿಗಮದ ಕಚೇರಿ ಮುಂದೆ ನಾವು ಹೋರಾಟ ಮಾಡಿದ್ದೆವು। ನಮ್ಮ ಹೋರಾಟಕ್ಕೆ ಮಣಿದು ಸ್ವಲ್ಪ ಮಟ್ಟಿಗೆ ಅಂದರೆ ಕೇವಲ 5 ದಿನ ಮಾತ್ರ ಆ ನೀರನ್ನು ಹೆಚ್ಚುವರಿಯಾಗಿ ಹರಿಸಲಿಕ್ಕೆ ಹಿಂದಿನ ಅಂದರೆ ಏನು ಅಧಿಕಾರ ಇತ್ತು ಅಧಿಕಾರ ಕಳ್ಕೊಂಡಿದ್ರು ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರು ಮಾಜಿ ಸಚಿವರಾಗಿರ್ತಕ್ಕಂಥ ಸಿಸೆ ಪಾಟೀಲರು ಕೇವಲ 5 ದಿನ ಹೆಚ್ಚುವರಿ ನೀರನ್ನು ಕೊಡ್ತೇವೆ ತಪ್ಪಿಕೊಂಡಿದ್ದಾರೆ। ಈಗ ಏಪ್ರಿಲ್ 6 ನಾಳಿಂದ ಪ್ರಾರಂಭ ಮಾಡಿದ್ರೆ 10ನೇ ತಾರೀಕಿಗೆ ಬಂದ್ ಮಾಡ್ತಾರೆ, ಮುಂದೆ 20 ದಿನ ನೀರಿಲ್ಲಪ್ಪ ಅಂದ್ರೆ ಎಲ್ಲ ಬೆಳೆ ಒಣಗೋಕ್ಕವು। ಅದಕ್ಕೆ ನಮಗೆ ಏಪ್ರಿಲ್ ಅಂತ್ಯದವರೆಗೂ ಕೂಡ ನೀರನ್ನು ಹರಿಸ್ಬೇಕಂತಕ್ಕಂಥದ್ದು ನಮ್ಮದು ಒತ್ತಾಯ ಅದ। ಈಗ ಮತ್ತೆ ಇವತ್ತಿನ ದಿವಸ ನಾರಾಯಣಪುರ ಜಲಾಶಯದಿಂದ ಗೇಟ್ ಮುಖಾಂತರ 1041 ಕ್ಯೂಸೆಕ್ಸ್ ನೀರನ್ನು ಹರಿಬಿಡ್ತಾ ಇದ್ದಾರೆ ಮತ್ತು 1040 ಕ್ಯೂಸೆಕ್ಸ್ ನೀರನ್ನು ಕೆ ಪಿ ಸಿ ಎಲ್ ಮುಖಾಂತರ ಹರಿಬಿಡ್ತಾ ಇದ್ದಾರೆ ನಾರಾಯಣಪುರ ಜಲಾಶಯಕ್ಕೆ। ಕೂಡಲೇ ಅದನ್ನು ಸ್ಥಗಿತಗೊಳಿಸಬೇಕು, ನಮ್ಮ ಜಿಲ್ಲೆಯ ಎಲ್ಲ ಕಾಲುವೆಗಳಿಗೆ ನೀರನ್ನು ಹರಿಸ್ಬೇಕಂತಕ್ಕಂಥದ್ದು ನಮ್ಮದು ಇವತ್ತು ಒತ್ತಾಯ ಅದ। ಒಂದು ವೇಳೆ ಹರಿಸದೇ ಇದ್ದರೆ ನಾವು ಉಪವಾಸ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡಬೇಕಾಗ್ತದೆ। ಈಗಾಗಲೇ ನೀರಾವರಿ ಸಲಹಾ ಸಮಿತಿ ರದ್ದಾಗ್ಯದ, ಬೋರ್ಡ್ ಆಫ್ ಕಂಡಕ್ಟ್ ಡಿಕ್ಲೇರ್ ಆದ ಮರದು ಅವತ್ತೇ ಈ ನೀರಾವರಿ ಸಲಹಾ ಸಮಿತಿ ರದ್ದಾದಾಗೆ ಈಗ ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರಿಗೆ ನೀರು ಹರಿಸುವಂಥ ಒಂದು ಅಧಿಕಾರ ಅದ। ಆ ನಿಟ್ಟಿನಲ್ಲಿ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ, ಮಾನ್ಯ ಜಿಲ್ಲಾಧಿಕಾರಿಗಳು ಕಮಿಷನರ್ಗೆ ಒಂದು ಗಮನಕ್ಕೆ ತಂದು ಮನವರಿಕೆ ಮಾಡಿ ಕೂಡಲೇ ನೀರು ಹರಿಸುವಂಥದ್ದು ಕ್ರಮ ಕೈಗೊಳ್ಳಬೇಕು, ಇಲ್ಲದೇ ಇದ್ದರೆ ನಾವು ಉಪವಾಸ ಸತ್ಯಾಗ್ರಹ ಮಾಡೋದು ಅನಿವಾರ್ಯ ಆಗ್ತದೆ ಕೂಡ ನಾನು ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ। ಅರವಿಂದ ಕುಲಕರ್ಣಿ, ಅಖಂಡ ಕರ್ನಾಟಕ ಸಂಘದ ತೋರ್ ಖಬರೊಂಕಿಲೇ ದೇಖ್ತಿರಹಿಯೇ ಎ ಒನ್ ನ್ಯೂಸ್ ಚಾನಲ್ ದ ಫೇಸ್ ಆಫ್ ಟ್ರಸ್ಟ್।